ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 16 ಪುಟ 304 322 ದೇವರ ಹೊಸ ಸೃಷ್ಟಿ, ಗಾಡ್ಸ್ ನ್ಯೂ ಕ್ರಿಯೇಷನ್. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಎಫೆಸಿಯ 2:10 ದೇವರು ಉಂಟು ಮಾಡಿರುವ ಚೇತನ ಮತ್ತು ಅಚೇತನ ಸೃಷ್ಟಿಗಳು ಅಪಾರವಾದ ವಿಧಗಳಲ್ಲಿ ಇರುತ್ತವೆ. ಕೇವಲ ಚಿಕ್ಕ ಗ್ರಹವಾದ ಈ ಭೂಮಿಯಲ್ಲಿ ಸಸ್ಯವರ್ಗಕ್ಕೆ ಸೇರಿದಂಥ ಅನೇಕ ವಿಧವಾದ ಅಚೇತನ ಸೃಷ್ಟಿಗಳಿವೆ ಮತ್ತು ಪ್ರಾಣಿ ವರ್ಗಕ್ಕೆ ಸೇರಿದಂತೆ ಸಾವಿರಾರು ಜಾತಿ ಪ್ರಾಣಿಗಳನ್ನು. ಆ ಪ್ರಾಣಿಗಳಲ್ಲಿ ಕೆಳಮಟ್ಟದ ಚಿಪ್ಪಿನಲ್ಲಿರುವ ಮೀನು ಜಾತಿ ಶೆಲ್ ಫಿಶ್ ಇಂದ ಹಿಡಿದು ಭೂ ಸೃಷ್ಟಿಯಲ್ಲಿ ಅತ್ಯಂತ ಮೇಲ್ಪಟ್ಟದ ಸೃಷ್ಟಿಯಾದ ಮಾನವನವರೆವಿಗೂ ಇರುವ ವಿವಿಧ ಜಾತಿಯ ಸೃಷ್ಟಿಗಳು ಇರುತ್ತವೆ. ದಾವೇದನು ಮನುಷ್ಯನನ್ನು ಕುರಿತು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟಿದ್ದಾನೆ. ಕೀರ್ತನೆ 8:4-5 ಎಂಬುದಾಗಿ ಬರೆದಿರುತ್ತಾನೆ. ಹಾಗೆಂದ ಮೇಲೆ ಮಾನವನ ಮಟ್ಟಕ್ಕಿಂತಲೂ ಮೇಲಾದ ಮಟ್ಟದ ನಮ್ಮ ಕಣ್ಣಿಗೆ ಕಾಣದಿರುವ ದೇವರಿಂದ ಸೃಷ್ಟಿಸಲ್ಪಟ್ಟಿರುವ ಇನ್ನೊಂದು ನಾನಾ ವಿಧವಾದ ಜೀವಿಗಳಿರುತ್ತವೆ ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುವುದು. ಕೀರ್ತನೆ 8:4-8 ಬೈಬಲ್ ಗ್ರಂಥವು ನಮಗೆ ಇನ್ನೂ ಪ್ರಕಟಿಸುವುದೇನೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೆಯ ಆಗಮನದ ನಂತರ ಸೃಷ್ಟಿಕರ್ತನಾದ ದೇವರು ಹಿಂದೆಂದೂ ಸೃಷ್ಟಿಸದೇ ಇರುವಂಥ ಒಂದು ಉನ್ನತ ಮಟ್ಟದ ಸೃಷ್ಟಿಯನ್ನು ಅಭಿವೃದ್ಧಿಪಡಿಸುವ ಕಾರ್ಯದಲ್ಲಿದ್ದಾನೆ ಎಂಬುದು. ಈ ನೂತನ ಸೃಷ್ಟಿಯು ದೈವಿಕವಾದದ್ದು ಮತ್ತು ದೈವಿಕ ಯೋಜನೆಯಲ್ಲಿ ಎಲ್ಲ ಜೀವಿಗಳ ಮಟ್ಟಕ್ಕಿಂತ ಶ್ರೇಷ್ಠವಾದದ್ದು. ಸೃಷ್ಟಿಕರ್ತನ ಯೋಜನೆಯ ಮೇರೆಗೆ ಈ ಉನ್ನತ ಮಟ್ಟದಲ್ಲಿ ನಿರ್ಮಾಣವಾಗಿರುವವರ ಸಂಖ್ಯೆ ಒಂದು ಗೊತ್ತಾದ ಮಿತಿಯಲ್ಲಿ ಇರಬೇಕೆಂಬುದಾಗಿ ದೇವರಿಂದ ಮೊದಲೇ ಖಚಿತವಾಗಿರುತ್ತದೆ ಮತ್ತು ಈ ಸೃಷ್ಟಿಗಳು ನಿರ್ಲಯತ್ವವನ್ನು ಹೊಂದತಕ್ಕದ್ದಾಗಿದ್ದಾರೆ. ಇವರುಗಳು ಪ್ರಭಾವ ಮಾನ ಮತ್ತು ನಿರ್ಲಯತ್ವಗಳನ್ನು ಹೊಂದಿಕೊಳ್ಳುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2:7 ತಾನು ಸೃಷ್ಟಿಸಿರುವಂಥ ಇತರ ಬುದ್ಧಿಶಕ್ತಿಯುಳ್ಳ ಮೇಲಾದ ಮಟ್ಟದ ಜೀವಿಗಳ ವಿಷಯದಲ್ಲಿ ಅವರನ್ನು ಸೃಷ್ಟಿಸಿದ ಮೇಲೆ ಅವರ ದೃಢ ಭಕ್ತಿಯನ್ನು ಪರೀಕ್ಷೆ ಮಾಡುವುದು ದೇವರ ಸಂಕಲ್ಪವಾಗಿದೆ. ದೇವದೂತರ ವಿಷಯದಲ್ಲಿಯೂ ಇದೇ ರೀತಿಯಾದ ವ್ಯವಸ್ಥೆಯಾಗಿದೆ. ಇವರಲ್ಲಿ ಕೆಲವರು ತಮ್ಮ ನಿಷ್ಠೆಯನ್ನು ಉಳಿಸಿಕೊಂಡವರು, ಇನ್ನು ಕೆಲವರು ಪರೀಕ್ಷೆಯಲ್ಲಿ ವಿಫಲರಾದವರು ಮತ್ತು ಇಂಥವರನ್ನು ಕೆಟ್ಟು ಹೋದ ಅಥವಾ ಬಿದ್ದು ಹೋದ ದೇವದೂತರು ಫ್ಯಾಲನ್ ಏಂಜಲ್ಸ್ ಎಂಬುದಾಗಿ ಕರೆದಿದ್ದಾರೆ. ಇದೇ ರೀತಿಯಾದ ಕಾರ್ಯಕ್ರಮವು ಮನುಷ್ಯನಿಗೂ ಅನ್ವಯಿಸುವುದು. ಆದಾಮನು ಪರಿಪೂರ್ಣ ಮಾನವನಾಗಿ ಸೃಷ್ಟಿಸಲ್ಪಟ್ಟು ಪರೀಕ್ಷೆಗೊಳಗಾದನು. ಆ ಪರೀಕ್ಷೆಯಲ್ಲಿ ಆತನು ವಿಫಲನಾಗಿ ಮರಣ ಶಿಕ್ಷೆಗೆ ಗುರಿಯಾಗಿ ಆತನಿಂದ ಆತನ ಸಂತಾನದವರೆಲ್ಲ ಸಾಯುತ್ತಲೇ ಇದ್ದಾರೆ. ಮೊದಲೇ ಪರೀಕ್ಷಿಸಲ್ಪಡುವುದು ಪ್ರೀ ಟೆಸ್ಟೆಡ್. ಆದರೆ ಇದೇ ತೆರನಾದ ಪರೀಕ್ಷೆಯ ವಿಧಾನವನ್ನು ಈಗಿನ ಯುಗದ ದೇವರ ನೂತನ ಸೃಷ್ಟಿಗಳಿಗೆ ಒಡಪಡಿಸುವುದು ಸಾಧ್ಯವಿಲ್ಲ. ಏಕೆಂದರೆ ದೇವರ ಯೋಜನೆಯಲ್ಲಿ ಇವರು ಒಂದು ಉನ್ನತವಾದ ತರಗತಿಗೆ ಸೇರಿದ ಸದಸ್ಯರಾಗಿ, ಅಂದರೆ ದೈವ ಸ್ವಭಾವಕ್ಕೆ ಏರಿಸಲ್ಪಟ್ಟವರು ಮತ್ತು ನಿರ್ಲಯತ್ವವನ್ನು ಹೊಂದಿದವರು ಆಗಿರುತ್ತಾರೆ. ಈ ಕಾರಣದಿಂದ ಈ ತೆರನಾದ ಉನ್ನತ ಪದವಿ ಪಡೆಯುವುದಕ್ಕೆ ಪ್ರಯಾಸ ಪಡುವವರಿಗೆ ಅಮರತ್ವವನ್ನು ಕೊಡುವುದಕ್ಕೆ ಮೊದಲು ದೇವರನ್ನು ಪರೀಕ್ಷೆಗೆ ಗುರಿ ಮಾಡುವುದು ಅತ್ಯಂತ ಅವಶ್ಯವಾಗಿತ್ತು. ಇದಲ್ಲದೆ ಹೋದ ಪಕ್ಷದಲ್ಲಿ ಈ ವಿಶ್ವದಲ್ಲಿ ನಾಶ ಮಾಡಲಾಗದಂಥ ಪಾಪಿಗಳು ಇರುವುದಕ್ಕೆ ಸಾಧ್ಯವಾಗುತ್ತಿತ್ತು. ಹೀಗಾಗುವುದರಿಂದ ಇವರಿಗೆ ದೈವ ನಿರ್ಣಯ, ಪಾಪ ಕೊಡುವ ಸಂಬಳ ಮರಣ ಎಂಬ ವಿಧಿಯು ಅನ್ವಯಿಸುವುದೇ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ನೂತನ ಸೃಷ್ಟಿಗಳಾಗಿ ನಿರ್ಮಾಣ ಮಾಡಿ ಅವರನ್ನು ಪರಿಪೂರ್ಣ ಮಾಡುವುದಕ್ಕೆ ಮೊದಲೇ ಕೆಳಮಟ್ಟದ ಜೀವನದಲ್ಲಿರುವವರಲ್ಲಿ ಒಂದು ಚಿಕ್ಕ ಹೆಂಡನ್ನು ಕರೆದು ಅವರ ಮುಂದೆ ಒಂದು ನಿಬಂಧನೆಯನ್ನು ಇಡಬೇಕಾಗಿತ್ತು. ಅದು ಯಾವುದೆಂದರೆ, ಅವರಲ್ಲಿ ಯಾರು ಕಠಿಣವಾದ ಪರೀಕ್ಷೆಯಲ್ಲಿ ದೇವರ ನಂಬಿಕೆ ಮತ್ತು ವಿಧೇಯತ್ವವನ್ನು ವ್ಯಕ್ತಪಡಿಸುತ್ತಾರೋ ಅಂಥವರನ್ನು ದೈವಿಕ ಡಿವೈನ್ ನೇಚರ್ ಜೀವದ ಮಟ್ಟಕ್ಕೆ ಏರಿಸಲಾಗುವುದು ಎಂಬುದೇ ಈ ಕಾರ್ಯಕ್ರಮ. ಈ ಸಾಧನೆಯ ಆಧಾರದ ಮೇಲೆ ಇವರೊಳಗೆ ಮೊದಲನೆಯವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನು, ನಂತರ ಈ ಸುವಾರ್ಥ ಯುಗದಲ್ಲಿ ಆಯ್ಕೆಯಾಗುವ ಸತ್ಯಸಭೆ, ಈ ಒಂದು ಪರಲೋಕದ ಸ್ವಾಸ್ಥ್ಯವನ್ನು
ಹೊಂದಲು ಕರೆಯಲ್ಪಟ್ಟಿರುತ್ತಾರೆ. ಇಬ್ರಿಯ 3:1 ಇವರೊಳಗೆ ನಡೆಯುವ ಒಂದು ಸೃಷ್ಟಿಕಾರ್ಯವು ದೇವರ ಪರಿಶುದ್ಧಾತ್ಮನಿಂದಲೇ ಮುಂದುವರಿಸಲ್ಪಟ್ಟಿರುತ್ತದೆ ಎಂದು ನೆರವೇರಿಸಲ್ಪಡುತ್ತದೆ. ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಹೊಂದಿ ಸೃಷ್ಟಿಕರ್ತನಾದ ದೇವರ ಪರಿಶುದ್ಧಾತ್ಮ ಶಕ್ತಿಯಿಂದಲೇ ಒಬ್ಬ ನೂತನ ಸೃಷ್ಟಿಯಾದನು. ಆತನ ಮನಸ್ಸು ದೇವರ ಅತ್ಯಂತ ಮೌಲ್ಯವಾದ ವಾಗ್ದಾನಗಳಿಂದ ಕೂಡಿದ್ದಾಗಿ ಆತನಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವ ಒಂದು ಮಹಾ ಉನ್ನತ ಪದವಿಯ ನಿರೀಕ್ಷೆಯನ್ನು ಕೊಟ್ಟು ಆತನಿಗೆ ಮಹಾ ಸಂತೋಷವಾಗುವಂತೆ ಮಾಡಿತು. ಈ ಒಂದು ಸಂತೋಷವೇ ಯೇಸು ಕ್ರಿಸ್ತನು ಶಿಲುಬೆಯ ಮರಣದ ಘೋರವಾದ ಹಿಂಸೆಯನ್ನು ಅಪಮಾನವನ್ನು ಸಹಿಸಿಕೊಂಡು ದೇವರು ಏರ್ಪಡಿಸಿದ ಆ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಒಂದು ಶೋಧನೆಯಲ್ಲಿ ಜಯಶೀಲನಾಗುವಂತೆ ಮಾಡಿತು. ಕೀರ್ತನೆ 16:10-11 ಇಬ್ರಿಯ 12:2 ಹೀಗೆ ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ ಕಾರಣ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ವಾಸ್ತವಿಕವಾಗಿಯೂ ಆತನಿಗೆ ದೈವಿಕ ಸ್ವಭಾವ ಕೊಡಲಾಯಿತು. ಫಿಲಿಪ್ಪ 2:9-10 ಆತನ ಅನುಯಾಯಿಗಳಿಗೂ ಸಹ ಈಸ್ ಫಾಲೋವರ್ಸ್ ಆಲ್ಸೋ. ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವ ಅಂಶವೂ ಸತ್ಯವಾಗಿತ್ತೋ ಅದೇ ಆತನ ನಂಬಿಗಸ್ತರಾದ ಅನುಯಾಯಿಗಳ ವಿಷಯದಲ್ಲಿಯೂ ಸತ್ಯವಾಗಿರುವುದು. ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಕಾಣಬರುವುದು, ಮತ್ತು ಅದೇನೆಂದರೆ ಯೇಸು ಕ್ರಿಸ್ತನು ಮೊದಲಿಂದಲೂ ಪರಿಪೂರ್ಣನಾಗಿದ್ದನು. ಆದ ಕಾರಣ ಆತನ ದೇಹ ಮತ್ತು ಮನೋಭಾವಗಳೆರಡೂ ಪರಿಶುದ್ಧಾತ್ಮನ ಪ್ರೇರಣೆಯ ಮೂಲಕ ದೇವರ ಸತ್ಯವಾಕ್ಯಗಳಿಗೆ ಪರಿಪೂರ್ಣವಾಗಿ ಹೊಂದಿಕೊಂಡಿತ್ತು. ಆದರೆ ಆತನ ಸಹಪಾಠಿಗಳು ಪೂರ್ಣರಾಗಿದ್ದು ಬಿದ್ದು ಹೋಗಿರುವ ಆದಾಮನ ಪಾಪದ ಸಂತಾನಕ್ಕಾಗಿ ಸೇರಿದವರಾಗಿದ್ದರು. ಯೇಸು ಕ್ರಿಸ್ತನ ನೀತಿಯಿಂದಲೇ ಅವರು ತಮ್ಮ ಅಪರಿಪೂರ್ಣತೆಯನ್ನು ಹೋಗಲಾಡಿಸಿ ಕೊಂಡಿರುವುದರಿಂದಲೇ ಹೊರತು ಅವರು ದೇವರು ಕರೆದಿರುವ ಕೆಲಸಕ್ಕಾಗಿ ಆತನ ಮುಂದೆ ಕ್ರಿಸ್ತನ ನೀತಿಯ ನಿಲುವಂಗಿ ಇಲ್ಲದೆ ನಿಲ್ಲಲು ಸಾಧ್ಯವೇ ಇಲ್ಲ. ಸೃಷ್ಟಿಕರ್ತನ ಹೊಸ ಸೃಷ್ಟಿಯಲ್ಲಿ ಒಂದು ಭಾಗವಾಗಿ ಯಾರನ್ನು ಆರಿಸಿಕೊಳ್ಳಬೇಕೆಂದು ದೇವರು ಇಚ್ಛಿಸುತ್ತಾನೋ ಅಂಥವರಿಗೆ ಮೊದಲು ತನ್ನ ಅನುಗ್ರಹದಿಂದ ಸತ್ಯವಾಕ್ಯವನ್ನು ಕೇಳುವುದಕ್ಕೆ ಅವಕಾಶ ಮಾಡುತ್ತಾನೆ. ಇದು ಆ ಕಾರ್ಯಕ್ರಮದ ಮೊದಲ ಹಂತ. ಅನಂತರ ಅವರು ಆ ವಾಕ್ಯದೊಂದಿಗೆ ಸಂಪರ್ಕ ಹೊಂದುವಂತೆ ಆತನು ವ್ಯವಸ್ಥೆ ಮಾಡುವನು. ಅನಂತರ ಇವರುಗಳು ಯೇಸು ಕ್ರಿಸ್ತನ ಮೂಲಕ ಸೃಷ್ಟಿಕರ್ತನು ತೋರ್ಪಡಿಸಿರುವ ಯೋಜನೆಯಲ್ಲಿ ಪ್ರೀತಿಯನ್ನು ಮನಸಾರೆ ಅರಿತುಕೊಂಡು ನಂತರ ಸೃಷ್ಟಿಕರ್ತನ ಪ್ರೀತಿಯ ಸೆಳೆತದ ಪ್ರಭಾವಕ್ಕೆ ಸಿಲುಕಿ ತಮ್ಮನ್ನು ಸೃಷ್ಟಿಕರ್ತನಾದ ದೇವರ ಮತ್ತು ಯೇಸುಕ್ರಿಸ್ತನ ಸೇವೆಗೆ ಮೀಸಲಾಗಿ ಒಪ್ಪಿಕೊಳ್ಳುವವರು ಮತ್ತು ಯೇಸುಕ್ರಿಸ್ತನ ನೀತಿಯ ಮೇಲಿನ ನಂಬಿಕೆಯಿಂದಲೇ ನಮ್ಮ ದೋಷಗಳೆಲ್ಲ ಪರಿಹಾರವಾಗುವವು ಎಂಬುದಾಗಿ ತಿಳಿದುಕೊಳ್ಳುವರು. ಈ ಒಂದು ಅಂಶವನ್ನು ಪೌಲನು ಬಹಳ ಮನೋಹರವಾಗಿ ವಿವರಿಸಿರುವನು. ಅವನು ಬರೆದಿರುವುದೇನೆಂದರೆ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿರ್ಣಯಿಸಿಕೊಂಡವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೆ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. 2 Cor 15:14-15 ಅನಂತರ 17 ಸೇರಿಸಿ ಪೌಲನು ತಿಳಿಸುವುದೇನೆಂದರೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದನ್ನೇ ಕುರಿತು ಪೌಲನು ಬರೆಯುವುದೇನೆಂದರೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. Ephesians 2:10. ಪೌಲನು ವಿವರಿಸಿರುವ ಪ್ರಕಾರ ಈ ಹೊಸ ಸೃಷ್ಟಿಯು ದೇವರ ನಿರ್ಮಾಣವಾಗಿರುವುದು. ಗಾಡ್ಸ್ ವರ್ಕ್ಮ್ಯಾನ್ಶಿಪ್. ದೇವರ ಸೃಷ್ಟಿಕಾರಕ ಕಾರ್ಯದಲ್ಲಿ ಈ ನಂಬಿಗಸ್ತರಾದ ಜನರ ಒಂದು ಚಿಕ್ಕ ಹಿಂಡನ್ನು ತನ್ನ ಹೆಸರಿಗಾಗಿ ಆರಿಸಿಕೊಂಡು ಅವರನ್ನು ಅಭಿವೃದ್ಧಿಪಡಿಸಿ ಅವರನ್ನು ದೈವಿಕ ಸ್ವಭಾವಕ್ಕೆ ಏರಿಸಲು ಸಿದ್ಧಗೊಳಿಸುವ ಕೆಲಸವು ದೇವರ ಪವಿತ್ರಾತ್ಮ ಶಕ್ತಿಯಿಂದಲೇ ನೆರವೇರಿಸಲ್ಪಡುವುದು. ಪಾಪದಿಂದ ನೀತಿಗೆ ಪರಿವರ್ತಿಸುವ ಕೆಲಸಕ್ಕಿಂತ ಹೆಚ್ಚಿನ ಕೆಲಸವೂ ಇದರಲ್ಲಿ ಒಳಗೊಂಡಿರುವುದು. ಪರಲೋಕಕ್ಕೆ ಸಂಬಂಧಪಟ್ಟ ಮೇಲಾದ ಉತ್ಕಾಂಕ್ಷೆಗಳುಳ್ಳ ಎವನ್ಲಿ ಆಸ್ಪಿರೇಷನ್ಸ್ ಆತ್ಮೀಕ ಸ್ವಭಾವವುಳ್ಳ ಒಂದು ನೂತನ ಸ್ವಭಾವವನ್ನು ಇವರಲ್ಲಿ ಅಭಿವೃದ್ಧಿಪಡಿಸಿ ಅತ್ಯಂತ ಅವರನ್ನು ಶ್ರೇಷ್ಠ ಪುನರುತ್ಥಾನದಲ್ಲಿ ಒಂದು ಮಹಿಮೆಯುಳ್ಳ ದೈವೀಕ ದೇಹದಲ್ಲಿ ಎಬ್ಬಿಸಿದ ನಂತರ ದೇವರ ಸೃಷ್ಟಿಕಾರಕ ಕಾರ್ಯವು ಪೂರ್ಣವಾಗುವುದು. ಹೊಸದಾಗಿ ಹುಟ್ಟು ಬಾರ್ನ್ ಅಗೇನ್. ಈ ಹೊಸ ಸೃಷ್ಟಿಯನ್ನು ಉಂಟು ಮಾಡುವ ವಿಷಯಗಳನ್ನು ತಮ್ಮ ಮಿತಿಯುಳ್ಳ ಬುದ್ಧಿಶಕ್ತಿಗೆ ಸ್ವಲ್ಪ ಮಟ್ಟಿಗೆ ಹಿಡಿಯುವಂತೆ ಮಾಡಲು ಬೈಬಲ್ ಗ್ರಂಥದಲ್ಲಿ ಅನೇಕ ದೃಷ್ಟಾಂತಗಳನ್ನು ಉಪಯೋಗಿಸಲ್ಪಟ್ಟಿದೆ. ಇವುಗಳಲ್ಲಿ ಒಂದು ಶಿಶುವಿನ ಜನನಕ್ಕೆ ಹೋಲಿಕೆಯಾಗಿರುವ ದೃಷ್ಟಾಂತ. ನಾವು ಈಗ ಯೇಸು ಕ್ರಿಸ್ತನು ಇಸ್ರಾಯೇಲಿನ ಒಬ್ಬ ಅಧಿಕಾರಿಯಾದ
ನಿಕೋದೆಮನೆಂಬ ಅವನೊಂದಿಗೆ ನಡೆಸಿದ ಸಂಭಾಷಣೆಯನ್ನು ಜ್ಞಾಪಿಸಿಕೊಳ್ಳೋಣ. ಆತನಿಗೆ ಯೇಸುವು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೋಹಾನ 3:3 ವಾಕ್ಯವಾಗಿ ಹೇಳಿದನು. ಇಲ್ಲಿ ಸೂಚಿಸಿರುವ ದೇವರ ರಾಜ್ಯವು ಆ ರಾಜ್ಯವನ್ನು ಏಳಿಕೆ ಮಾಡುವುದರ ಆಳ್ವಿಕೆ ಮಾಡುವುದರ ವಿಷಯಕ್ಕೆ ಮಾತ್ರ ಅನ್ವಯಿಸುವುದು. ದೇವರ ರಾಜ್ಯದಲ್ಲಿ ಕೋಟ್ಯಾನುಕೋಟಿ ಜನರು ಪ್ರಜೆಗಳಾಗಿರುತ್ತಾರೆಯೇ ಹೊರತು ಅವರು ಹೊಸದಾಗಿ ಹುಟ್ಟಿರುವುದಿಲ್ಲ. ನಿಕೋದೆಮನಿಗೆ ಇದರ ಅಭಿಪ್ರಾಯ ತಿಳಿಯಲಿಲ್ಲ. ಆದ ಕಾರಣ ಆತನು ಪುನಃ ತಾಯಿಯ ಗರ್ಭದಲ್ಲಿ ಸೇರಿ ಪಾದಶಃ ಪುನಃ ಹುಟ್ಟುವುದು ಅಗತ್ಯವೇ ಎಂಬುದಾಗಿ ಕೇಳಿದನು. ಅದಕ್ಕೆ ಉತ್ತರವಾಗಿ ಯೇಸು ಹೇಳಿದ್ದೇನೆಂದರೆ, ಒಬ್ಬನು ನೀರಿನಿಂದಲೋ ಆತ್ಮನಿಂದಲೋ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಯೋಹಾನ 3:4-8 ವಾಕ್ಯಗಳು. ಯೇಸು ಕ್ರಿಸ್ತನು ಆತ್ಮನಿಂದ ಹುಟ್ಟಿದವರ ಗುಣಲಕ್ಷಣಗಳು ಹೇಗೆ ಇರುತ್ತವೆ ಎಂಬುದಕ್ಕಾಗಿ ಕೊಟ್ಟ ಒಂದು ದೃಷ್ಟಾಂತದಿಂದ ಸ್ಪಷ್ಟವಾಗಿ ಅರ್ಥವಾಗುವುದು. ಆತನು ಇದನ್ನು ವಿವರಿಸುವುದಕ್ಕೆ ಗಾಳಿಯ ಅದೃಶ್ಯ ಶಕ್ತಿಯನ್ನು ಉದಾಹರಿಸಿದನು. ನಮ್ಮ ಮಿತಿಯಾದ ಜ್ಞಾನಕ್ಕೆ ಆತ್ಮೀಕ ದೇಹಗಳ ಗುಣಲಕ್ಷಣಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವ ಅವಕಾಶವಿಲ್ಲ. ಆದರೂ ನಮಗೆ ಅವು ಮಾನವನ ಗೋಚರಕ್ಕೆ ಮರೆಯಾಗಿವೆ ಮತ್ತು ಅವು ಬಹಳ ಶಕ್ತಿಯುಳ್ಳದ್ದಾಗಿದೆ ಎಂಬುದಾಗಿ ತಿಳಿದಿರುತ್ತದೆ. ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಕ್ರಿಸ್ತನ ವಿಷಯದಲ್ಲೂ ಮತ್ತು ಪರಲೋಕದ ತಂದೆಯಾದ ದೇವರ ವಿಷಯದಲ್ಲೂ ಮತ್ತು ಯಾರ್ಯಾರು ದೈವಿಕ ಸ್ವಭಾವವನ್ನು ಹೊಂದಿ ದೇವರ ರಾಜ್ಯದಲ್ಲಿ ಆಳ್ವಿಕೆ ಮಾಡಲು ಅರ್ಹರಾಗಿರುತ್ತಾರೋ ಅಂಥವರ ವಿಷಯದಲ್ಲಿ ಇದು ಸಹಜವಾಗಿರುವುದು. ಇವರೆಲ್ಲರೂ ದೇವರ ಹೊಸ ಸೃಷ್ಟಿಗಳಾಗಿರುತ್ತಾರೆ. 1 ಯೋಹಾನ 3:2 ಮೊದಲು ಅಂಕುರವಾಗಬೇಕು, ಬಿಗಟನ್ ಫಸ್ಟ್. ಯೇಸು ಕ್ರಿಸ್ತನು ನಿಕೋದಮನೊಂದಿಗೆ ನಡೆಸಿದ ಸಂಭಾಷಣೆಯು ಪಾಪದಿಂದ ನೀತಿಗೆ ಪರಿವರ್ತನೆ ಹೊಂದಿ ನಂತರ ಪರಿಶುದ್ಧಾತ್ಮ ಭರಿತರಾಗಿರುವುದರ ವಿಷಯವಾಗಿ ಎಂದು ಬಹುಮಂದಿ ಸತ್ಯವೇದ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟಿರುತ್ತಾರೆ. ಆದರೆ ಯೇಸು ಕ್ರಿಸ್ತನು ಮಾತನಾಡಿದ್ದು ಇಷ್ಟೇ ಅಭಿಪ್ರಾಯವಲ್ಲ. ಆದರೆ ಆತನು ಹೇಳಿದ್ದೇನೆಂದರೆ, ಆತ್ಮನಿಂದ ಹುಟ್ಟಿದವರು ಗಾಳಿಯಂತೆ ಬಂದು ಹೋಗಬಹುದು ಎಂಬುದು. ಆದರೂ ಆತ್ಮನಿಂದ ಹುಟ್ಟುವುದಕ್ಕೆ ಮೊದಲು, ಬಿಫೋರ್ ದರ್ ಕ್ಯಾನ್ ಬಿ ಬರ್ತ್ ಆಫ್ ದ ಸ್ಪಿರಿಟ್, ಆತ್ಮಾಂಕುರವಾಗುವುದು, ಬಿಗಿಟನ್ ಆಫ್ ದ ಸ್ಪಿರಿಟ್ ಅಗತ್ಯವಾಗಿರುವುದು. ಮತ್ತು ಈ ರೀತಿಯಾಗಿ ಆತ್ಮಾಂಕುರವಾಗಬೇಕಾದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಿ ಯೇಸು ಕ್ರಿಸ್ತನ ಹೆಜ್ಜೆ ಜಡಿನಲ್ಲಿ ನಡೆಯಬೇಕಾಗಿರುವುದು. ಬೈಬಲ್ ಗ್ರಂಥದ ಇಂಗ್ಲಿಷ್ ಭಾಷಾಂತರದಲ್ಲಿ ಈ ಅಂಶವು ಯಾವುದೋ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿರುವುದು, ಏಕೆಂದರೆ ಬಿಗಟಲ್ ಬೀಜಾಂಕುರ ಮತ್ತು ಬರ್ತ್ ಜನನ ಎಂಬ ಎರಡು ಬೇರೆ ಬೇರೆಯಾದ ಪದಗಳಿಗೆ ಗ್ರೀಕ್ ಭಾಷೆಯಲ್ಲಿ ಒಂದೇ ಪದವಿರುತ್ತದೆ. ಆದ ಕಾರಣ ಸತ್ಯವೇದದ ವಿದ್ಯಾರ್ಥಿಯು ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ ಆ ಪದವು ಯಾವ ಸಂದರ್ಭದಲ್ಲಿ ಉಪಯೋಗಿಸಲ್ಪಟ್ಟಿರುವುದು ಎಂಬುದನ್ನು ಗ್ರಹಿಸಿಕೊಳ್ಳಬೇಕಾಗಿರುವುದು ಮುಖ್ಯ. ದೃಷ್ಟಾಂತವಾಗಿ ಯೇಸು ಕ್ರಿಸ್ತನು ಆತ್ಮನಿಂದ ಹುಟ್ಟಿದವರು ಬಾರ್ನ್ ಆಫ್ ದ ಸ್ಪಿರಿಟ್, ಗಾಳಿಯ ಹಾಗೆ ಬಂದು ಹೋಗಬಹುದು ಎಂಬುದಾಗಿ ಹೇಳಬೇಕಾದರೆ, ಆತನು ಆತ್ಮನಿಂದಾದ ಜನನವನ್ನು ಸ್ಪಿರಿಟ್ ಬರ್ತ್ ಕುರಿತು ಮಾತನಾಡದಿದ್ದರೆ ಹಾಗೆಯೇ ಹೊರತು ಆತ್ಮಾಂಕುರದ ಸ್ಪಿರಿಟ್ ಬಿಗಟಿಂಗ್ ವಿಷಯವಲ್ಲ ಎಂಬುದಾಗಿ ಗ್ರಹಿಸಿಕೊಳ್ಳಬಹುದು. ಬೇರೆ ವಚನದಲ್ಲಿ ಜನನ ಅಥವಾ ಸ್ಪಿರಿಟ್ ಬಿಗಟಿಂಗ್ ಎಂಬ ಪದವು ಉಪಯೋಗಿಸಲ್ಪಟ್ಟಿರುವುದು ಮತ್ತು ಅದು ಈಗಿನ ಕಾಲದ ಕ್ರೈಸ್ತರನ್ನು ಸೂಚಿಸಲು ಉಪಯೋಗಿಸಲ್ಪಟ್ಟಿದೆ. ಇಂಥ ಸಂದರ್ಭಗಳಲ್ಲಿ ಬಿಗೆಟ್ ಹುಟ್ಟಿಸು ಅಥವಾ ಬಿಗಿಟನ್ ಅಂಕುರ ಎಂಬ ಪದಗಳಿಂದ ನಮಗೆ ವಚನಗಳಲ್ಲಿ ಸಂದರ್ಭಾನುಸಾರವಾಗಿ ಅಡಕವಾಗಿರುವ ಅಭಿಪ್ರಾಯಗಳು ಸರಿಯಾಗಿ ತಿಳಿದುಬರುತ್ತದೆ. ಅಂಕುರ ಬಿಗಟಲ್ ಆದ ನಂತರ ಜನನ ಬರ್ತ್ ಎಂಬ ಅಭಿಪ್ರಾಯದಲ್ಲಿ ಒಂದು ಸಾರಸ್ಯವಾದ ಭಾವನೆ ಅಡಕವಾಗಿರುವುದು. ಈ ಕಾಲದಲ್ಲೇ ಭ್ರೂಣಾವಸ್ಥೆಯಲ್ಲಿರುವ ಹೊಸ ಸೃಷ್ಟಿಯು ನ್ಯೂ ಕ್ರಿಯೇಷನು ಘೋಷಣೆ ಹೊಂದಿ ಪೂರ್ತಿಯಾಗಿ ಬೆಳೆದು ಜನಿಸಲು ಸಿದ್ಧವಾಗುತ್ತದೆ. ಹೊಸ ಸೃಷ್ಟಿಯ ಮನೋದೃಷ್ಟಿಯು ಭೂ ಸಂಬಂಧವಾದ ದೇಹದಲ್ಲಿರುವಾಗಲೇ ಈ ರೀತಿಯಾದ ಒಂದು ಅಭಿವೃದ್ಧಿ ಅಥವಾ ಬೆಳವಣಿಗೆ ಉಂಟಾಗುವುದು. ಈ ರೀತಿಯಲ್ಲಿ ಸೃಷ್ಟಿ ಕಾರ್ಯವು ನಡೆಯುತ್ತಾ ಬಂದು ಕಾಲದಲ್ಲಿ ಹೊಸ ಸೃಷ್ಟಿಯು ನ್ಯೂ ಕ್ರಿಯೇಷನ್ ದೈವಿಕ ಮಟ್ಟದಲ್ಲಿ ಪೂರ್ತಿಯಾಗಿ ಬೆಳೆದು ಜನಿಸುವುದಕ್ಕೆ ಸಿದ್ಧವಾಗುತ್ತದೆ. ದೇವರ ಸತ್ಯದ ಆತ್ಮವೇ ದೈವ ಪ್ರೇರಿತವಾದ ವಾಕ್ಯಗಳ ಮೂಲಕ ಹೊಸ ಸೃಷ್ಟಿಯು ಹುಟ್ಟುವುದಕ್ಕೆ ಮೊದಲು ಅದರ ಮೇಲೆ ಪ್ರಭಾವ ಬೀರಿ ಅದನ್ನು ಘೋಷಿಸಿಕೊಂಡು ಬಂದು ಅದು ಅಭಿವೃದ್ಧಿಯಾಗಿ ಶಕ್ತಿಗೊಳ್ಳುವಂತೆ ಮಾಡುತ್ತದೆ. ಈ ಸಮಯದಲ್ಲೇ ದೈವಾನುಗ್ರಹವು ಹೊಸ ಸೃಷ್ಟಿಯ ಅಭಿವೃದ್ಧಿ ಕಾರ್ಯದಲ್ಲಿ ಅತೀ ಪ್ರಾಮುಖ್ಯವಾದ ಭಾಗವಹಿಸುವುದು ಎಂದರೆ, ಆದರೆ ಕಾಲವು ಪರಿಪೂರ್ಣವಾಗಿ ಪುನರುತ್ಥಾನದಲ್ಲಿ ಆತ್ಮೀಕ ಜನನವಾಗುವಾಗ ಸ್ಪಿರಿಚುವಲ್ ಬರ್ತ್
ದೇವರ ಶಕ್ತಿಯು ಹೆಚ್ಚಿನ ಪ್ರಮಾಣದ ಪ್ರತ್ಯಕ್ಷ ರೀತಿಯಲ್ಲಿ ಉಪಯೋಗಿಸಲ್ಪಡುವುದು. ಇದನ್ನು ಕುರಿತು ಪೌಲನು ಹೇಳುವುದೇನೆಂದರೆ, ದೇವರ ಬಲಾತಿಶಯವು ಸತ್ತು ಹೋಗಿದ್ದ ಕ್ರಿಸ್ತನನ್ನು ಬದುಕಿಸಿ ಆತ್ಮನಿಂದ ಹುಟ್ಟುವಂತೆ ಮಾಡಿದರಲ್ಲಿ ತೋರುಬರುತ್ತದೆ ಎಂಬುದು. ಹೊಸ ಸೃಷ್ಟಿಗಳಾಗಿರುತ್ತಿರುವ ನಮ್ಮ ಜೀವನದಲ್ಲಿ ದೇವರಿಂದ ಹೊರಟು ಬರುವ ಮೊದಲಾದ ಅನುಗ್ರಹದ ಮೂಲಕ ಅದೇ ದೈವಿಕ ಶಕ್ತಿಯು ನಮಗೆ ಅನುಗ್ರಹಿಸಲ್ಪಟ್ಟು ನಾವು ನಮ್ಮನ್ನು ಆತ್ಮನಿಂದ ಹುಟ್ಟುವಂತೆ ಮಾಡಲು ಅಭಿವೃದ್ಧಿಗೊಳಿಸಿ ಸಿದ್ಧ ಮಾಡಿರುತ್ತಿರುವುದು. ಅನಂತರ ದೇವರ ಆ ಮಹಾಶಕ್ತಿಯು ನಮ್ಮನ್ನು ಮರಣದಿಂದ ಎಬ್ಬಿಸಿ ದೈವಿಕ ಸ್ವಭಾವದ ಉನ್ನತ ಪದವಿಗೆ ಏರಿಸಿ ಆ ಮಹಿಮೆಯುಳ್ಳ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಜೀವಿಸಿ ಆಳ್ವಿಕೆ ಮಾಡಿ ಲೋಕದ ಸರ್ವ ಜನಾಂಗವನ್ನು ಆಶೀರ್ವದಿಸುವಂತೆ ಮಾಡುವನು. ಪೌಲನು ಆ ಶಕ್ತಿಯ ಅನುಭವವನ್ನು ತನ್ನ ಜೀವನದಲ್ಲೂ ನಂತರ ಪುನರುತ್ಥಾನದಲ್ಲೂ ಪಡೆಯುವುದಕ್ಕಾಗಿ ತನ್ನ ಎಲ್ಲ ಭೂ ಸಂಬಂಧವಾದ ಅನುಕೂಲತೆಗಳನ್ನು ಮತ್ತು ಅದರ ಮಹಿಮೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದಕ್ಕೆ ಇಷ್ಟಪಟ್ಟಿದ್ದನು. ಫಿಲಿಪಿಯ 3:8-11, ಎಫೆಸಿಯ 1:18-23 ಸಹಕಾರ ಕೋಆಪರೇಷನ್. ಬೇರೆ ಎಲ್ಲ ಸೃಷ್ಟಿ ಕಾರ್ಯಗಳಲ್ಲಿ ಸೃಷ್ಟಿಸಲ್ಪಟ್ಟಿರುವ ಇತರ ವಸ್ತುಗಳು ತಮ್ಮ ನಿರ್ಮಾಣದಲ್ಲಿಯೇ ತಾವೇ ಸಹಕರಿಸಿರುವ ಅವಕಾಶವನ್ನು ಹೊಂದಲಿಲ್ಲ. ಆದರೆ ದೇವರ ನೂತನ ಸೃಷ್ಟಿಯ ವಿಷಯದಲ್ಲಿ ಇದು ಬೇರೆ ರೀತಿಯಾಗಿದೆ. ಪೌಲನು ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ, ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಫಿಲಿಪ್ಪ 2:12-13 ಎಂಬುದಾಗಿ ಬರೆದಿರುತ್ತಾನೆ ಪೇತ್ರನು. ನಾವುಗಳು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ತಿಳಿಸಿದ ನಂತರ ನಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಾವು ಪೂರ್ಣ ಶಕ್ತಿಯುಳ್ಳವರಾಗಿ ನಮಗಿರುವ ನಂಬಿಕೆ ಸದ್ಗುಣವನ್ನು ಸದ್ಗುಣಕ್ಕೆ, ಜ್ಞಾನವನ್ನು ಜ್ಞಾನಕ್ಕೆ, ದಮಿಯನ್ನು ನಮಗೆ, ತಾಳ್ಮೆಯನ್ನು ತಾಳ್ಮೆಗೆ, ಭಕ್ತಿಯನ್ನು ಭಕ್ತಿಗೆ, ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ, ಪ್ರೀತಿಯನ್ನು 7 IA Primary Graces ಕೂಡಿಸಬೇಕೆಂಬುದಾಗಿ ತಿಳಿಸಿರುತ್ತಾನೆ. ಮತ್ತು ನಾವು ಹೀಗೆ ಮಾಡಿದರೆ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸುವನು ಎಂಬುದಾಗಿ ಭರವಸೆ ನೀಡಿರುತ್ತಾನೆ. 2 Peter 1:4-5 ನಮ್ಮ ಜೀವನದಲ್ಲಿ ದೇವರ ಕೃಪೆಯ ಕೆಲಸದ ಒಂದು ಭಾಗವನ್ನು ದೇವರು ನಮ್ಮನ್ನು ಈ ಪರೀಕ್ಷೆಗೆ ಈಡು ಮಾಡಿ ಅವುಗಳನ್ನೆಲ್ಲ ನಾವು ಸಹಿಸಿಕೊಳ್ಳುವಂತೆ ಸಹಾಯ ಮಾಡುವುದರ ಮೂಲಕ ನೆರವೇರಿಸುತ್ತಾನೆ. ಈ ರೀತಿಯಿಂದಲೇ ಸೃಷ್ಟಿಕರ್ತನಲ್ಲಿ ನಮಗಿರುವ ವಿಧೇಯತೆಯು ಪರೀಕ್ಷಿಸಲ್ಪಡುವುದು. ಪೇತ್ರನು ಬರೆದಿರುವುದೆಂದರೆ, ಈಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. 1 Peter 1:19 ಎಂಬುದೇ, ಆದಿ ತಂದೆ ತಾಯಂದಿರನ್ನು ಸೃಷ್ಟಿಸುವುದರಲ್ಲಿ ಆತನು ನಂಬಿಗಸ್ತನಾಗಿದ್ದನು. ಅವರು ಆತನ ಆಜ್ಞೆಯನ್ನು ಮೀರಿದಾಗ ಆತನು ನಂಬಿಗಸ್ತನಾಗಿದ್ದು ಅವರನ್ನು ಮತ್ತು ಅವರ ಸಂತಾನವನ್ನು ಮರಣದಿಂದ ವಿಮೋಚಿಸುವುದಕ್ಕಾಗಿ ತನ್ನ ಪ್ರಿಯ ಕುಮಾರನನ್ನು ಕಳುಹಿಸಿಕೊಟ್ಟನು. ಆಗ ಆತನು ತನ್ನ ಹೊಸ ಸೃಷ್ಟಿಯನ್ನುಂಟು ಮಾಡುವುದರಲ್ಲಿ ನಂಬಿಗಸ್ತನಾದನು. ಆತನು ಪ್ರೀತಿ ಸ್ವರೂಪನು, ಕರುಣಾಮಯನು ಮತ್ತು ನಿಷ್ಪಕ್ಷಪಾತಿಯಾಗಿದ್ದು ನಾವು ಪರೀಕ್ಷೆಗೊಳಗಾಗಬೇಕಾಗಿರುವುದು ಅಗತ್ಯವೆಂಬುದು ಆತನಿಗೆ ತಿಳಿದಿರುವುದರಿಂದ ನಾವು ಆತನ ದೃಷ್ಟಿಯಲ್ಲಿ ನಮಗೆ ಯಾವ ಅನುಭವಗಳು ಸರಿಯಾದವುಗಳೆಂದು ಕಾಣುವವೋ ಅವುಗಳಿಗೆ ನಮ್ಮ ವಿಧೇಯತೆಯಿಂದ ಒಪ್ಪಿಕೊಂಡರೆ ಆತನ ಶಕ್ತಿ ಯಾವಾಗಲೂ ನಮ್ಮ ಸಹಾಯಕ್ಕೆ ದೊರಕುವುದು. ಪೇತ್ರನು ಮತ್ತು ಬರೆಯುವುದೇನೆಂದರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 Peter 5:6-7 ದೇವರು ಇನ್ನಿತರ ಬಿದ್ದಿಯುಳ್ಳ ಜೀವಿಗಳನ್ನು ಉಂಟು ಮಾಡುವಾಗ ಈ ರೀತಿಯಾದ ಭಾಷೆಯನ್ನು ಎಂದೂ ನೀಡಿಲ್ಲ. ಅವರು ಸಹಕರಿಸಬೇಕೆಂಬುದಾಗಿ ಹೇಳಲಿಲ್ಲ. ಆದರೆ ನಮಗೆ ಈ ರೀತಿ ಹೇಳಲ್ಪಟ್ಟಿದೆ, ನೂತನ ಸೃಷ್ಟಿಗಳಾದ ಮೇಲೆ ನಮ್ಮ ಮೇಲೆ ಕೆಲವು ಸಂದರ್ಭಗಳಲ್ಲಿ ದೇವರ ಹಸ್ತವ ಭಾರವಾಗಿ ಕಂಡುಬರುವುದು. ಆದರೆ ಇದು ಪ್ರೀತಿಯಿಂದ ಕೂಡಿರುವಂಥದ್ದಾಗಿದೆ, ಯಾಕೆಂದರೆ ನಮ್ಮ ಸೃಷ್ಟಿಕರ್ತನು ನಂಬಿಗಸ್ತನು, ನಮ್ಮ ಕರ್ತವ್ಯ, ಯಾಕೆಂದರೆ ಆತನು ನಮಗಾಗಿ ಚಿಂತಿಸುವವನು ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಅರಿತುಕೊಂಡು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡರೆ ಆತನು ನಂಬಿಗಸ್ತರುಳ್ಳವರಾಗಿದ್ದರಿಂದ ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ತಂದು
ಆತನು ವಾಗ್ದಾನ ಮಾಡಿರುವ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಅನುಗ್ರಹಿಸುವನು. ಆತನ ಕೃಪೆಯಲ್ಲಿ ಬರುವ ಈ ತ್ರಾಣವುಳ್ಳ ಹಸ್ತವು ನಮ್ಮ ಓಟವು ಮರಣದಲ್ಲಿ ಕೊನೆಗಾಣುವವರೆವಿಗೂ ನಮ್ಮ ಮೇಲೆ ಇರುವುದು. ಆದುದರಿಂದ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಯೇಸುಕ್ರಿಸ್ತನು ನಮಗೆ ತಿಳಿಸಿರುತ್ತಾನೆ. ಪ್ರಕಟಣೆ 2:10. ಇಲ್ಲಿಯೂ ಸಹ ನಮ್ಮ ಸಹಕಾರಕ್ಕಾಗಿ ಕರೆಕೊಡಲಾಗಿದೆ ಮತ್ತು ನಿಜವಾಗಿಯೂ ನಾವು ದೇವರ ಸಂಪೂರ್ಣ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದು ಎಂಥ ಅಮೂಲ್ಯವಾದ ಸೌಭಾಗ್ಯವಾಗಿದೆ. ನಾವು ನಂಬಿಗಸ್ತರಾಗಿರಬೇಕಾಗಿದ್ದರೆ ಕೃಪಾಪೂರ್ಣನಾದ ದೇವರು ನಮಗೆ ಸಹಾಯ ಮಾಡಬೇಕಾಗಿದೆ ಮತ್ತು ಆತನು ಕ್ರಿಸ್ತನಲ್ಲಿ ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದು ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನು ನಿಜವಾಗಿಯೂ ನಂಬಿಕಸ್ಥನಾದ ಸೃಷ್ಟಿಕರ್ತನು. 1 ಪೇತ್ರ 5:10-11. ಮನಸ್ಸುಗಳ ನವೀಕರಣ, ಮೈಂಡ್ಸ್ ರಿನೇವ್. ಅಪೋಸ್ತನಾದ ಪೌಲನು ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾಗವಾಗಿ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸದೆ ತಿಳಿದುಕೊಳ್ಳಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ಎಂಬುದಾಗಿ ಬರೆದಿರುತ್ತಾನೆ. ಇಲ್ಲಿ ಪೌಲನು ತಿಳಿಸಿರುವ ಪ್ರಕಾರ ಮನಸ್ಸುಗಳನ್ನು ನೂತನಪಡಿಸಿಕೊಳ್ಳುವುದು ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮ ಶಕ್ತಿಯಿಂದ ನಿರ್ವಹಿಸಲ್ಪಡುವುದು. ಸ್ವಾಭಾವಿಕವಾಗಿ ನಾವು ಲೋಕಕ್ಕೆ ಸಂಬಂಧವಾದ ವಸ್ತುಗಳನ್ನೇ ಬಯಸುತ್ತೇವೆ. ಆದಾಮನು ಭೂಮಿಯನ್ನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದನ್ನು ಆದ ಕಾರಣ ಸ್ವಾಭಾವಿಕವಾಗಿ ಭೂಮಿಯು ತಮ್ಮ ನಿವಾಸವಾಗಿರುವುದು ಮತ್ತು ಮಾನವನು ಭೂ ಸಂಬಂಧವಾದ ವಸ್ತುಗಳನ್ನು ಅಪೇಕ್ಷಿಸುವುದು ಸ್ವಾಭಾವಿಕ. ಆದರೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗುವುದಕ್ಕೆ ದೇವರು ಯಾರನ್ನು ಅಭಿವೃದ್ಧಿಗೊಳಿಸುತ್ತಾರೋ ಅಂಥವರ ಮನಸ್ಸುಗಳು ಮಾರ್ಪಾಟಾಗಿರುವ ಅಗತ್ಯವಿರುವುದು. ಇದನ್ನು ಸಾಧಿಸಲು ಸಹಾಯಕವಾಗಿ ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳಿವೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ ಮತ್ತು ತಾನು ಹೋಗಿ ಅವರಿಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ಅವರನ್ನು ಕರೆದುಕೊಂಡು ಹೋಗಿ ತನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕೆಂದರೆ ತಾನಿರುವ ಸ್ಥಳದಲ್ಲಿಯೂ ಅವನು ಸಹ ಇರಬೇಕು. ಯೋಹಾನ 14:2-3 ಎಂಬುದಾಗಿ ವಾಗ್ದಾನವನ್ನು ಮಾಡಿದನು. ಯೋಹಾನನು ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು, ಏಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. 1 ಯೋಹಾನ 3:1-3 ಎಂಬುದಾಗಿ ಬರೆದಿದ್ದಾನೆ. ಅಪೊಸ್ತಲನಾದ ಪೇತ್ರನು ಬರೆಯುವುದೇನೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದರಲ್ಲಿ ತಮ್ಮ ಮಹಾಕರುಣಾಸಾಗರವನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಅಕ್ಷಯಗಳಿಲ್ಲದ ಬಾಧ್ಯತೆಗಳನ್ನು ಎದುರು ನೋಡುವವರನ್ನಾಗಿ ಮಾಡಿದರು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ನಂಬುವುದಾದರೆ ನಮಗೆ ದೊರೆಯಬೇಕೆಂದು ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಿದ್ದಾನೆ. ಈ ರೀತಿಯಾದ ಅನೇಕ ವಾಗ್ದಾನಗಳು ನಮಗಿರುವುದರಿಂದ ನಾವು ದೇವರ ಚಿತ್ತಾನುಸಾರವಾಗಿ ನಂಬಿಕಸ್ಥರಾಗಿ ಇದ್ದರೆ ನಾವು ಕ್ರಿಸ್ತನೊಂದಿಗೆ ಆತ್ಮೀಕ ಜೀವವನ್ನು ಹೊಂದಿ ಪರಲೋಕದಲ್ಲಿ ಆತನೊಂದಿಗೆ ವಾಸಿಸಬಹುದು ಎಂಬ ಭರವಸೆಯನ್ನು ನಮ್ಮಲ್ಲುಂಟು ಮಾಡುವವು. ಈ ರೀತಿಯಾಗಿ ನಮ್ಮ ಮನಸ್ಸುಗಳು ಇಹಲೋಕದ ಆಕಾಂಕ್ಷೆ ಆಸ್ಪಿರೇಷನ್ಗಳಿಂದ ಪರಲೋಕದ ಆಕಾಂಕ್ಷೆಗಳಿಗೆ ಪರಿವರ್ತಿಸುವವು. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೊಡನಾಗಿರುತ್ತಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಕೊಲೊಸ್ಸೆಯ 3:1-2 ಎಂಬುದಾಗಿ ಪೌಲನು ನಮ್ಮನ್ನು ಎಚ್ಚರಿಸುತ್ತಾನೆ. ನಾವು ಈ ಹೊಸ ಆಕಾಂಕ್ಷೆಗಳು ಆರೈಕೆಗಳು ನಮ್ಮನ್ನು ಬಂಧಿಸುವಂತೆ ಮಾಡಲು ಬಿಟ್ಟರೆ ನಾವು ನೂತನ ಸೃಷ್ಟಿಗಳಾಗಿ ಅಭಿವೃದ್ಧಿ ಹೊಂದುತ್ತಾ ಬಂದು ನಮ್ಮ ಇಹಲೋಕದ ಓಟವು ಮುಗಿಯುವವರೆಗೂ ವಿಧೇಯತೆಯಿದ್ದರೆ ನಮಗೆ ವಾಗ್ದಾನ ಮಾಡಲ್ಪಟ್ಟಿರುವ ಮಹಿಮೆಯನ್ನು ಪಡೆದುಕೊಳ್ಳುವೆವು. ಬರೀ ಕಾಳು ಬೇರ್ಗ್ರೈ. ಅಪೋಸ್ತಲನಾದ ಪೌಲನು ನೂತನ ಮನಸ್ಸನ್ನು ವಿವರಿಸಲು ಬರೀ ಕಾಳುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅದು ಮರಣದಲ್ಲಿ ಬಿತ್ತಲ್ಪಟ್ಟು ಪುನರುತ್ಥಾನದಲ್ಲಿ ಜೀವದಿಂದ ಹೇಳುವುದು ಎಂಬುದಾಗಿ ತಿಳಿಸಿದ್ದಾನೆ. ಅದು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮತ್ತು ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು ಎಂಬುದಾಗಿ ಹೇಳುತ್ತಾನೆ. ಮತ್ತೆ ಆತನು ಹೇಳುವುದೇನೆಂದರೆ ಅದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು.
ಪ್ರಾಕೃತಿಕ ದೇಹವಾಗಿ ವಿಸ್ತರಿಸಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಕೊರಂತಿಯ 1 ಕೊರಂತಿಯ 15:37 42 54 ಇದಕ್ಕೆ ಪೌಲನು ಮತ್ತೂ ಸೇರಿಸುವುದೇನೆಂದರೆ ಪುನರುತ್ಥಾನದಲ್ಲಿ ಪ್ರಾಕೃತ ದೇಹ ಉಂಟು ಮತ್ತು ಆತ್ಮಿಕ ದೇಹ ಉಂಟು ಎಂಬುದು. ಪುನರುತ್ಥಾನದಲ್ಲಿ ದೇವರು ಪ್ರತಿಯೊಂದು ಕಾಳಿಗೂ ಅದರದ ದೇಹವನ್ನು ಕೊಡುತ್ತಾನೆ. ಪೌಲನು ಹೇಳಿರುವಂತೆ ಅಂದರೆ ಮರಣದಲ್ಲಿ ಬಿತ್ತಲ್ಪಟ್ಟ ಮನಸ್ಸಿಗೆ ತಕ್ಕಂಥ ದೇಹವನ್ನು ಕೊಡುತ್ತಾನೆ. ಲೋಕದ ಸಮಸ್ತ ಜನರಿಗೆ ಪುನರುತ್ಥಾನದಲ್ಲಿ ಮಾನವ ದೇಹಗಳನ್ನು ಕೊಡಲಾಗುವುದು, ಏಕೆಂದರೆ ಅವರೆಲ್ಲರೂ ಆತ್ಮಿಕ ಆರೈಕೆಗಳನ್ನಾಗಲಿ ಅಥವಾ ನಿರೀಕ್ಷೆಗಳನ್ನಾಗಲಿ ಹೊಂದುವುದಕ್ಕೆ ದೇವರಿಂದ ಕರೆಯಲ್ಪಟ್ಟವರಲ್ಲ. ಆದರೆ ಇವರು ಭೂಮಿಯಲ್ಲಿ ವಾಸ ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟು ಇವರ ನಿರೀಕ್ಷೆಗಳನ್ನೆಲ್ಲ ಭೂಸಂಬಂಧವಾಗಿರುವುದು. ಆದರೆ ತಮ್ಮ ಮನೋಭಾವಗಳನ್ನೆಲ್ಲ ಮೇಲಣ ನಿರ್ಮಾಣಗಳಿಂದ ಇಟ್ಟುಕೊಂಡಿರುವ ನೂತನ ಸೃಷ್ಟಿಗಳಿಗೆ ಬೇರೆ ರೀತಿಯಾಗಿರುವುದು. ಇವರ ಮನಸ್ಸುಗಳೆಲ್ಲ ಮಾರ್ಪಟ್ಟು ಅವರ ಸಂಬಂಧ ನಿರೀಕ್ಷೆಗಳೆಲ್ಲ ಭೂಸಂಬಂಧವಾಗಿರುವುದರಿಂದ ಪರಲೋಕ ಸಂಬಂಧಕ್ಕೆ ವರ್ಗಾಯಿಸಲ್ಪಟ್ಟು ಅವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಾಗಿರ್ತಾರೆ. Hebrews 3:1. ಪುನರುತ್ಥಾನದಲ್ಲಿ ಇವರನ್ನು ಕುರಿತು ಪೌಲನು ಹೇಳುವುದೇನೆಂದರೆ ನಾವು ಮಣ್ಣಿನಿಂದ ಹುಟ್ಟಿದವನ ಸಾಮ್ಯ ಸ್ವಾರೂಪ್ಯವಾದದ್ದನ್ನು ಧರಿಸಿಕೊಂಡು ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. 1 ಕೊರಿಂಥ 15:49. ಮುಂದುವರಿಯುತ್ತಾ ಅವರು ವಿವರಿಸುವುದೇನೆಂದರೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧಿಕಾರವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಈ ಮಾತು ಏನೆಂದರೆ ಮರಣವು ನುಗ್ಗಿಯೇ ಹೋಯಿತು, ಜಯವಾಯಿತು ಎಂಬುದೇ. 1 ಕೊರಿಂಥ 15:53-54. ಇಲ್ಲಿ ಸೂಚಿಸಿರುವ ಮರಣವು ನುಗ್ಗಿಯೇ ಹೋಯಿತು, ಜಯವಾಯಿತು ಎಂಬ ಮಾತುಗಳು ಯೆಶಾಯನ ಗ್ರಂಥ 25:8 ಆರಿಸಿ ಬಂದಿರುವುದು. ಪೂರ್ತಿ ವಚನವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವೆನು, ಕರ್ತನಾದ ಯೆಹೋವನು ನನ್ನ ಎಲ್ಲ ಜನರ ಮುಖದಲ್ಲಿಯೂ ಕಣ್ಣೀರನ್ನು ಒರೆಸಿಬಿಡುವನು, ತನ್ನ ಪ್ರಜೆಯನ್ನು ಅವಮಾನವನ್ನು ಭೂಮಂಡಲದಲ್ಲಿಯೇ ತೊಲಗಿಸುವನು, ಮಾನವ ಜನಾಂಗವನ್ನು ಭೂಮಿಯ ಮೇಲೆ ಪರಿಪೂರ್ಣವಾಗಿ ಮಾನವ ಜೀವವನ್ನು ಹೊಂದಿಕೊಳ್ಳುವಂತೆ ಮಾಡಿರುವ ದೇವರ ಅನೇಕ ವಾಗ್ದಾನಗಳಲ್ಲಿ ಇದು ಒಂದಾಗಿದೆ. ಇದು ಕ್ರಿಸ್ತನ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಆತನ ರಾಜ್ಯದ ಪ್ರತಿನಿಧಿಗಳ ಮೂಲಕ ಈ ವಾಗ್ದಾನ ನೆರವೇರುತ್ತದೆ. ಆ ಕಾಲದಲ್ಲಿ ಸೈತಾನನ್ನು ಸಂಬಂಧಿಸಲ್ಪಟ್ಟಿರುವವನನ್ನು ಮತ್ತು ದೇವರ ಮಕ್ಕಳನ್ನು ಇನ್ನೆಂದಿಗೂ ಯಾರೂ ಹಿಂಸೆಗೆ ಒಳಪಡಿಸಲಾಗುವುದಿಲ್ಲ. ಯೆಶಾಯ ಹೇಳಿರುವಂತೆ ಆಗ ದೇವರು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಲ್ಲಿಯೇ ತೊಲಗಿಸಿಬಿಡುವನು. ಹೇಗಾದರೂ ಪೌಲನು ವಿವರಿಸುವಂತೆ ಮಾನವ ಜನಾಂಗಕ್ಕೆ ಸಮಸ್ತವನ್ನು ಸರಿ ಮಾಡುವ ಈ ಮಹಾವರವನ್ನು ದಯಪಾಲಿಸುವುದಕ್ಕೆ ಮೊದಲು ಈಗಿನ ಯುಗದ ಸುವಾರ್ಥ ಯುಗದ ನೂತನ ಸೃಷ್ಟಿಯ ಸದಗತಿಯ ಗುಂಪು ಪೂರ್ಣವಾಗಬೇಕಾಗಿರುವುದು ಅಗತ್ಯ. ಈ ಗುಂಪಿಗೆ ಸೇರಿದ ಪ್ರತಿಯೊಬ್ಬನು ಅಮರತ್ವವನ್ನು ಹೊಂದಿದ ನಂತರ ದೇವರು ವಾಗ್ದಾನ ಮಾಡಿರುವಂತೆ ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಿ ಪಾಪ ಮತ್ತು ಮರಣದ ಆಳ್ವಿಕೆಯ ನಿವೃತ್ತ ಮಾಡುವನು. ದೇವರ ಯೋಜನೆಯ ಕಾರ್ಯದ ಈ ಸಂದರ್ಭವನ್ನು ಪೌಲನು ಬಹುಸ್ಪಷ್ಟವಾಗಿ ತಿಳಿಸಿದ್ದಾನೆ. ಏನೆಂದರೆ ಯಾವಾಗ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದೋ ಆಗ ಬರೆದಿರುವಂಥ ಮಾತು ನೆರವೇರುವುದು. ಅದೇನೆಂದರೆ ಮರಣವು ನುಗ್ಗಿಯೇ ಹೋಯಿತು, ಜಯವಾಯಿತು ಎಂಬುದೇ ದೇವರ ಸ್ವಾಸ್ಥ್ಯ. ಗಾಡ್ಸ್ ಇನ್ಹೆರಿಟೆನ್ಸ್. ಎಫೆಸಿಯದವರಿಗೆ ಬರೆದ ಪತ್ರಿಕೆ 1:18 ಪೌಲನು ದೇವ ಜನರೆಂಬ ದೇವರ ಜನ ಅಥವಾ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾನೆ. ನೂತನ ಸೃಷ್ಟಿಯ ತರಗತಿಯ ಮಹಾ ಮಹಿಮಾತಿಶಯವನ್ನು ಕುರಿತು ನೆರೆಯವರಾಗಲಿ ಅಥವಾ ಬಳಸಾದ ರೀತಿಯಲ್ಲಿ ಸೂಚಿಸಿ ಬರೆದಿರುವ ಅನೇಕ ವಚನಗಳು ಬೈಬಲ್ ಗ್ರಂಥದಲ್ಲಿದೆ. ಅವರು ದೇವರೊಂದಿಗೆ ಬಾಧ್ಯಸ್ಥರು ಮತ್ತು ಕ್ರಿಸ್ತರೊಂದಿಗೆ ಕೂಡಿರುವ ಬಾಧ್ಯಸ್ಥರಾಗಿದ್ದಾರೆ, ಜಾಯಿಂಟ್ ಹೇರ್ಸ್ ಎಂಬುದಾಗಿ ಬರೆದಿರುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಪೌಲನ ಪ್ರಕಾರ ಈ ತರಗತಿಯವರ ಎಲ್ಲ ವಿಷಯಗಳನ್ನು ಗಣನೆಗೆ ತಂದುಕೊಂಡು ಅವುಗಳನ್ನು ಅರ್ಥ ಮಾಡಿಕೊಂಡರೆ ಇದರ ಮಹತ್ವವೇನು ಎಂಬುದು ಕಂಡುಬರುತ್ತದೆ. ದೇವರು ಉಂಟು ಮಾಡಿರುವ ಬುದ್ಧಿಶಕ್ತಿಯುಳ್ಳ ಜೀವಗಳೆಲ್ಲ ಆತನಿಗಿರುವ ಜೀವಮಟ್ಟದಲ್ಲಿ ಯಾವ ಸೃಷ್ಟಿಯೂ ಕಾಣುವುದಿಲ್ಲ. ಪರಿಶುದ್ಧ ದೇವರಿಗೂ
ಸಹ ಅವರು ಸೃಷ್ಟಿಕರ್ತನಾದ ದೇವರೊಂದಿಗೆ ಅನ್ಯೋನ್ಯವಾಗಿದ್ದು ಆತನೊಂದಿಗೆ ಸಹ ಸಹಕರಿಸಿ ನಡೆಯಲು ಎಷ್ಟು ಅವಕಾಶ ಬೇಕೋ ಅಷ್ಟೇ ಅವಕಾಶಗಳನ್ನು ಒಂದು ಮಿತಿಯುಳ್ಳ ಪ್ರಮಾಣದಲ್ಲಿ ಕೊಡಲ್ಪಟ್ಟಿತು. ಆದರೆ ದೇವರ ನೂತನ ಸೃಷ್ಟಿಗಳೇ ಪರಿಪೂರ್ಣವಾದ ಮೇಲೆ ದೈವಿಕ ಜೀವನದ ಮಟ್ಟದಲ್ಲೇ ಆತನೊಂದಿಗಿರುವುದು. ಹಾಗೆಂದರೆ ಆಗಂದ ಮೇಲೆ ಇದರ ಪ್ರಕಾರ ಇದ್ದ ಎಂದೂ ನಿಜವಾಗಿಯೂ ಇಲ್ಲದೆ ಇರುವಂಥ ದೇವರದೇ ಒಂದು ವಿಶೇಷವಾದ ಕುಟುಂಬ ಇರುವುದು. ಮಾನವ ಕುಲವನ್ನು ಪಾಪ ಮತ್ತು ಮರಣಗಳಿಂದ ವಿಮೋಚಿಸುವ ದೇವರ ಇನ್ನೊಂದು ಉನ್ನತ ಯೋಜನೆಯಲ್ಲಿ ದೇವರು ತಾನೇ ಒಂದು ಸ್ವಾಸ್ಥ್ಯವನ್ನು ಹೊಂದುವವನಾಗಿದ್ದಾನೆ ಮತ್ತು ಈ ಸ್ವಾಸ್ಥ್ಯವು ಯುಗ ಯುಗಾಂತರಗಳಲ್ಲಿಯೂ ಆತನ ಸಂತೋಷ ಮತ್ತು ಮಹಿಮೆಯನ್ನು ಹೆಚ್ಚಿಸುವುದು. ಸೃಷ್ಟಿಕರ್ತನಾದ ದೇವರು ತನ್ನ ಪರಿಶುದ್ಧಾತ್ಮ ಶಕ್ತಿಯಿಂದ ಈ ಭೂಮಿಯ ಮೇಲೆ ಅಪರಿಪೂರ್ಣರಾಗಿ ಜೀವಿಸಿ ಸಾಯುತ್ತಿರುವ ಕೆಲವರನ್ನು ಆರಿಸಿಕೊಂಡು ಅವರನ್ನು ನೂತನಪಡಿಸಿ ತನ್ನ ದೈವಿಕ ಸ್ವಭಾವದ ಮಟ್ಟಕ್ಕೇರಿಸಿ ಆತನ ಸಮಸ್ತ ಸೃಷ್ಟಿಯಲ್ಲಿ ಒಂದು ಉನ್ನತ ಪದವಿಯನ್ನು ದಯಪಾಲಿಸುವನು ಎಂಬುದನ್ನು ಯೋಚಿಸಿದರೆ ಅದೊಂದು ಉನ್ನತ ಸಂಕಲ್ಪವಾಗಿರುವುದು. ಇದನ್ನು ಪರಿಪೂರ್ಣನು ಮತ್ತು ಪಾಪಿಗಳಿಂದ ಪ್ರತ್ಯೇಕನಾಗಿದ್ದ ಯೇಸು ಕ್ರಿಸ್ತನಿಗಾಗಿ ಮಾಡುವುದೆಂದರೆ ಅದು ನಮ್ಮ ಗ್ರಹಿಕೆಗೆ ಮೀರಿದಂತಾಗಿರುವುದು. ಆದರೆ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವವರನ್ನು ಕರೆದು ಅವರನ್ನೂ ಸಹ ಈ ಮಹಿಮೆಯುಳ್ಳ ಪದಕ್ಕೆ ತರಲು ಸಿದ್ಧ ಮಾಡಿರುವುದರಿಂದ ಸೃಷ್ಟಿಕರ್ತನಾದ ದೇವರ ಅಪರಿಮಿತವುಳ್ಳ ಮತ್ತು ಆಶ್ಚರ್ಯಕರವಾದ ಕೃಪೆಯು ನಮಗೆ ಪ್ರಕಟವಾಗುವುದು. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11 ಅಧ್ಯಾಯ 33 ವಾಕ್ಯ ಎಂಬುದೇ ಆಮೇನ್.